ನಮಸ್ಕಾರ ಸ್ನೇಹಿತರೆ, ಇವತ್ತು ಸಾಫ್ಟ್ ಹಾಗೆ ಸ್ಪಾಂಜಿ ರಸಗುಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ ಇವತ್ತಿನ ರೆಸಿಪಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಹಾಲು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹಾಲನ್ನು ಕುದಿಸ್ಕೊಳ್ಬೇಕು, ಮಧ್ಯದಲ್ಲಿ ಒಂದೆರಡು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ದಪ್ಪ ಹಾಲನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಿ ಹಾಲು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ. ಇದಕ್ಕೆ ನಾನು ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಹಾಲು ಒಡೆಯೋದಕ್ಕೆ ಶುರುವಾಗಿದೆ, ಮೊಸರಾಗ್ತಾ ಇದೆ. ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ. ಎರಡು ನಿಮಿಷಗಳ ತನಕ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಒಂದು ಬಟ್ಟೆಯ ಸಹಾಯದಿಂದ ಸೋಸ್ಕೊಳ್ತಾ ಇದ್ದೀನಿ. ಈ ನೀರನ್ನು ನೀವು ವೇಸ್ಟ್ ಮಾಡಬೇಕಾಗಿಲ್ಲ. ನೀವು ಗ್ರೇವಿ ಏನಾದರೂ ಮಾಡೋದಿದ್ರೆ ಯೂಸ್ ಮಾಡ್ಕೊಳ್ಬಹುದು, ಇಲ್ಲಾಂದರೆ ರೊಟ್ಟಿ ಹಿಟ್ಟು ಕಲಸ್ಕೊಳ್ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು. ಇದನ್ನು ನಾನಿವಾಗ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಇದರಲ್ಲಿರೋ ಲಿಂಬೆಹಣ್ಣಿನ ಫ್ಲೇವರ್ ಎಲ್ಲ ಹೋಗಬೇಕು. ಈಗ ಇದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು, ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ. ಇದನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕು, ನಾದ್ಕೊಂಡು ಸ್ಮೂತ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ತಗೊಂಡು ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಅಂಗೈಯ ಕೆಳಭಾಗದಿಂದ ಚೆನ್ನಾಗಿ ಒತ್ತುಬಿಟ್ಟು ನಾದ್ಕೊಳ್ಬೇಕು. ಅಂದಾಜು 10-12 ನಿಮಿಷ ಬೇಕಾಗುತ್ತೆ ಇದು ಸ್ಮೂತ್ ಆಗೋದಕ್ಕೆ. ಇಲ್ಲಿ ನಾವು ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದರೆ ಉಂಡೆಗಳನ್ನು ಸ್ಮೂತಾಗಿ ಮಾಡೋದಕ್ಕೆ ಆಗೋದಿಲ್ಲ, ಹಾಗೆ ಸಕ್ಕರೆ ಪಾಕಕ್ಕೆ ಹಾಕಿದ ತಕ್ಷಣ ಒಡೆದು ಹೋಗುತ್ತೆ ಅದು. ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಇದು ಇವಾಗ ಸ್ಮೂತ್ ಆಗಿದೆ.
ಈಗ ನಾನು ಉಂಡೆಗಳನ್ನು ಮಾಡ್ಕೊಳ್ತೀನಿ. ಉಂಡೆಗಳನ್ನು ಮಾಡ್ಕೊಳ್ಬೇಕಾದ್ರೆ ಸ್ಮೂತಾಗಿ ಮಾಡ್ಕೊಳ್ಬೇಕು, ಉಂಡೆಗಳಲ್ಲಿ ಯಾವುದೇ ರೀತಿಯಾದ ಬಿರುಕು ಇರಬಾರ್ದು. ಇಲ್ಲಿ ನಾನು ಮಾಡ್ಕೊಂಡಿರೋ ಉಂಡೆಗಳನ್ನು ಈ ರೀತಿಯಾಗಿ ಮುಚ್ಚಿಟ್ಟಿರ್ತೀನಿ, ಇಲ್ಲಾಂದರೆ ಅದು ಡ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಸಕ್ಕರೆಗೆ 3 ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇಲ್ಲಿ ಸಕ್ಕರೆ ಪಾಕ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ. ಈಗ ನಾನು ಮಾಡಿಟ್ಕೊಂಡಿರೋ ಉಂಡೆಗಳನ್ನು ಇದರಲ್ಲಿ ಹಾಕ್ಕೊಳ್ತೀನಿ. ಇದನ್ನ ಮುಚ್ಚಿಬಿಟ್ಟು 10 ನಿಮಿಷಗಳ ತನಕ ಬೇಯಿಸ್ಕೊಳ್ಬೇಕು, ಮೀಡಿಯಂ ಊರಿನಲ್ಲಿ ಬೇಯಿಸ್ಕೊಳ್ಬೇಕು. ಮಧ್ಯದಲ್ಲಿ ಇದನ್ನು ಓಪನ್ ಮಾಡ್ಕೊಳ್ಬಾರ್ದು. 5 ನಿಮಿಷಗಳ ನಂತರ ಇದನ್ನು ನಾನು ಒಂದು ಸರಿ ಈ ರೀತಿಯಾಗಿ ಅಲ್ಲಾಡಿಸ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ನೀವು ಇದನ್ನು ಓಪನ್ ಮಾಡಿಕೊಂಡ್ರೆ ರಸಗುಲ್ಲ ಫ್ಲ್ಯಾಟ್ ಆಗೋ ಚಾನ್ಸಸ್ ಇದೆ. 10 ನಿಮಿಷಗಳ ನಂತರ ನೋಡಿ, ರಸಗುಲ್ಲ ಚೆನ್ನಾಗಿ ಉಬ್ಕೊಂಡಿದೆ, 2/2 ಆಗಿದೆ ಸೈಜಲ್ಲಿ. ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ. ಮತ್ತು ಇದಕ್ಕೆ ರೋಸ್ ಎಸೆನ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೇರ್ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ರಸಗುಲ್ಲ ಇವಾಗ ರೆಡಿ ಇದೆ. ನೀವಿದನ್ನು ಕೋಲ್ಡಾಗಿ ತಿನ್ಬೋದು, ಇಲ್ಲಾಂದರೆ ಹಾಗೆಯೇ ರೂಮ್ ಟೆಂಪರೇಚರಲ್ಲಿ ತಿನ್ಬೋದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.